ಸರ್, ನನಗೆ ಬಹಳ ದಿನಗಳಿಂದ ಒಂದು ಡೌಟ್ ಕಾಡ್ತಾ ಇದೆ. ನೀವು ಬೈಯಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು, ಬೇಗ ಹೇಳಿ. ಸರ್, ನೀವು ಕೋರ್ಟಿಂದ ತಪ್ಪಿಸ್ಕೊಂಡ್ಮೇಲೆ ತುಂಬಾ ದಿನ ನಿಮ್ಮಲ್ಲೇ ಇದ್ರಿ. ನಿಮ್ಗೆ ರಕ್ಷಣೆ ಕೊಟ್ಟವರು ಪೂರ್ಣಿಮಾ ಅಂತ ಹೇಳ್ಬಿಡಿ, ಅವ್ರು ಅರೆಸ್ಟ್ ಆಗ್ತಾರಲ್ವಾ? ಯಾಕೆ ಸರ್ ನೀವು ಸುಮ್ಮನೆ ಇದ್ದೀರಾ? ಇದಕ್ಕೇರಿ ನಾನು ನಿಮ್ಮನ್ನ ದಟ್ಟ ಅಂತ ಹೇಳೋದು. ಈಗ ನಿಮ್ ತಲೆಗೆ ಬಂದಿರೋ ಯೋಚನೆ ಇದನ್ನೇ ಎಲ್ಲರೂ ಯೋಚಿಸ್ತಾ ಇರ್ತಾರೆ. ಯಾವ ಕ್ಷಣದಲ್ಲಿ ನಾನು ಪೂರ್ಣಿಮಾ ಹೆಸರು ಹೇಳ್ಬಿಡ್ತೀನೋ ಅಂತ ಅವರೆಲ್ಲರೂ ಒದ್ದಾಡ್ತಾ ಇರ್ತಾರೆ. ಆ ಭಯ ಅವ್ರ ಒಳಗಡೆ ಇದ್ದಷ್ಟು ದಿನ ನಾನು ಸಂತೋಷವಾಗಿರಬಹುದು. ಸರ್, ಬೇರೆ ವಿಷಯದಲ್ಲಿ ಓಕೆ, ಆದರೆ ಅರುಣ್ ಪೂರ್ಣಿಮಾ ನಿಮ್ಮ ಮಗ ಸೊಸೆ ಅಲ್ವಾ? ಏ ಗಾನ್, ರಣರಂಗ ಕೇಳಿದ ಮೇಲೆ ನಮ್ಮವರು ತಮ್ಮವರು ಅಂತ ಯಾರು ಇರಲ್ಲ, ಎಲ್ರೂ ಒಂದೇ, ಎಲ್ರೂ ವೈರಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಹೇಳ್ತೇನೆ ಕೇಳ್ರಿ. ಆ ಪೂರ್ಣಿಮಾನ ನಾನು ಟ್ರಂಪ್ ಕಾರ್ಡ್ ತರ ಬಳಸಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸರ್, ನನಗೆ ಒಂದು ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ. ಪೂರ್ಣಿಮಾ ಹೇಗೆ ನಿಮಗೆ ಟ್ರಂಪ್ ಕಾರ್ಡ್ ಆಗ್ತಾರೆ? ನಾನು ಎಲ್ಲಾ ಕೇಸ್ಗಳಿಂದ ಖುಲಾಸೆ ಆದ್ಮೇಲೆ ಹೊರಗಡೆ ಬರ್ತೀನಿ ತಾನೆ, ಆಗ ನನ್ನ ಸಹಾಯಕ್ಕೆ ಮೊದಲು ನಿಲ್ಲದೆ ನನ್ನ ಗುರುಗಳು ಅಂದ್ರೆ ಪೂರ್ಣಿಮಾ ಅಪ್ಪ. ಪೂರ್ಣಿಮಾ ನಾನು ಜೈಲಿಗೆ ಕಳಿಸ್ದೆ ಅನ್ಕೊಳ್ಳಿ, ಈಗ ಅವಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ. ಆದ್ರೆ ನಾನು ಜೈಲಿಂದ ಆಚೆ ಬಂದ್ಮೇಲೆ ಅವ್ರ ಅಪ್ಪ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ, ನನ್ನ ಮೇಲೆ ಜಿದ್ದು ಸಾಧಿಸ್ತಾನೆ. ಆ ಮನುಷ್ಯನೇ ನನ್ನ ವಿರುದ್ಧ ನಿಂತ್ಕೊಂಡ್ಬಿಟ್ರೆ ಬೇರೆ ಯಾರು ನನ್ನ ಕೈ ಹಿಡಿಯಲ್ಲ ರೀ. ಸರ್, ನಿಮ್ಮ ಲೆಕ್ಕಾಚಾರ ಏನೋ ಸೂಪರ್ ಆಗಿದೆ. ಆದ್ರೆ ಅವರು ನಿಮ್ಮನ್ನ ನಂಬಿದ್ದಾರೆ ಅಂತ ಯಾರು ಸರ್ ಹೇಳಿತು? ಯಾರೋ ಯಾಕ್ರಿ ಹೇಳಬೇಕು? ಅದು ನನಗೆ ಚೆನ್ನಾಗಿ ಗೊತ್ತಿರೋ ವಿಷಯ. ಸರ್, ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ, ಯಾರು ತುಂಬಾ ಬುದ್ಧಿವಂತರಿರ್ತಾರೋ ಅವರೇ ಅಂತ ಸರ್ ಮೋಸ ಹೋಗೋದು. ಮೂರ್ತಿನ ಟ್ರಾನ್ಸ್ಫರ್ ಮಾಡ್ಸಕ್ಕೆ ನೀವು ಎಷ್ಟೆಲ್ಲ ಕಷ್ಟಪಟ್ರಿ, ಆದ್ರೆ ಆ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿದ ಯಾರು ಗೊತ್ತಾ ಸರ್? ನೀವು ಗುರುಗಳು ಅಂತ ಹೇಳ್ತಿರಲ್ಲ, ಪೂರ್ಣಿಮಾ ಅವರ ಅಪ್ಪ. ಈ ಡ್ರಾಫ್ಟ್ ಬೇಗ ರೆಡಿ ಮಾಡಿ, ಹಾಗೆ ಒಂದು ಕಾಪಿ ಕಳಿಸಿ. ಹೇಳು ಐಶು. ಜ್ಯೋತಿ, ಈಗ ನೀನೇ ನನಗೆ ಹೆಲ್ಪ್ ಮಾಡಬೇಕು. ಏನ್ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇಲ್ಲ ಜ್ಯೋತಿ. ಅದಕ್ಕೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ, ಕೇಳಿದ್ರೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಐಶು, ಪದ್ಮಾಜ್ ಅವ್ರು ನಿನ್ನಿಂದ ಏನ್ ಮುಚ್ಚಿಡೋದಿಕ್ ಸಾಧ್ಯ? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯ ನೀನು? ನಮ್ಮ ಅಮ್ಮನ ಬಗ್ಗೆ, ಅವಳು ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋದ್ರ ಬಗ್ಗೆ. ಅಮ್ಮ ಕೋರ್ಟಿಗೆ ಸಾಕ್ಷಿಯಾಗಿ ಬರೋದು ಬೇಡ ಅಂತ ಅದಕ್ಕೆ ನನ್ನ ಹತ್ರ ಹೇಳಿದ್ ಸರಿ, ಆದ್ರೆ ಮೂರ್ತಿ ಸರ್ ಹತ್ರನೂ ಹೋಗಿ ಹೇಳಿದ್ದಾರೆ ಅಮ್ಮ ಸಾಕ್ಷಿಯಾಗಿ ಬರೋದು ಬೇಡ ಅಂತ. ಮೂರ್ತಿ ಸರ್ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಓ, ಆ ವಿಷಯದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ ಐಶು? ಮೂರ್ತಿ ಅಂಕಲ್ ಹತ್ರ ಮಾತಾಡಿದ್ದು ನಿಮ್ಮ ಅತ್ತಿಗೆ ಅಲ್ಲ, ನಾನು. ನಿಮ್ ತಾಯಿನ ಯಾವ ಕೇಸ್ನಲ್ಲೂ ಸಾಕ್ಷಿ ಮಾಡೋದ್ ಬೇಡ ಅಂತ ಹೇಳಿದ್ದು ನಾನು. ಜ್ಯೋತಿ, ನೀನ ಹಾಗೆ ಹೇಳಿದ್ದು? ನೀನ್ ಯಾಕೆ ಹಾಗೆ ಹೇಳ್ತೀಯ? ನಿನಗೇನ್ ಕೋಪ ನಮ್ಮ ಅಮ್ಮನ ಮೇಲೆ? ಐಶು, ನಾವು ನಡೆಸ್ತಾ ಇರೋದು ದೊಡ್ಡ ದೊಡ್ಡ ಅಪರಾಧಗಳ ಕೇಸು, ಇಲ್ಲಿ ಪ್ರೀತಿ ಕೋಪ ಎಲ್ಲ ಲೆಕ್ಕಕ್ಕೆ ಬರಲ್ಲ. ಹೌದು ಐಶು, ನಮಗ್ ಬೇಕಾದಾಗೆಲ್ಲ ಸಾಕ್ಷಿಗಳನ್ನ ಕೋರ್ಟಿಗೆ ತರೋದಿಕ್ ಆಗೋದಿಲ್ಲ. ಅದರಲ್ಲೂ ನಿಮ್ ತಾಯಿಗೂ ನೀರ್ನಳ್ಳಿ ಮೇಲಿರೋ ಯಾವ ಕೇಸ್ಗೂ ಸಂಬಂಧನೇ ಇಲ್ಲ. ಹೀಗಿರುವಾಗ ಅವ್ರನ್ನ ಸುಮ್ಸುಮ್ನೆ ಸಾಕ್ಷಿ ಅಂತ ಕರೆಸೋದಿಕ್ ಆಗೋದಿಲ್ಲ.
ಅವ್ರು ಕೋರ್ಟಿಗೆ ಬಂದು ಏನೋ ಹೇಳಿ ಅದರಿಂದ ಇನ್ನೇನೋ ಅನಾಹುತ ಆಗೋದು ಬೇಡ. ಈಗ ನಡೀತಾ ಇರೋ ಕೇಸುಗಳ ಜೊತೆ ಅಮ್ಮನಿಗೆ ಲಿಂಕ್ ಇಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ಅಮ್ಮನಿಗೆ ನೀರ್ನಳ್ಳಿ ಬಗ್ಗೆ ತುಂಬ ವಿಷಯಗಳು ಗೊತ್ತಿದೆ, ಅದು ಕೇಸುಗಳಿಗೆ ಹೆಲ್ಪ್ ಮಾಡಬಹುದಲ್ವಾ? ಅದು ಅನುಕೂಲ ಆಗತ್ತೋ ಅನಾನುಕೂಲ ಆಗತ್ತೋ ಈಗಲೇ ಹೇಳಕ್ಕಾಗಲ್ಲ. ಬೈ ಚಾನ್ಸ್ ನಿಮ್ಮಅಮ್ಮ ಹೇಳಿದ್ದು ನಮಗಿಂತ ನೀರ್ನಳ್ಳಿಗೆ ಅನುಕೂಲ ಆಗ್ಬಿಟ್ರೆ ಆಗೇನ್ ಮಾಡೋದು? ಸೊ ಆ ವಿಷಯನ ಮರ್ತು ಬಿಡು ಐಶು. ಯಾಕೈಶು ನನ್ನ ಹಾಗೆ ನೋಡ್ತಾ ಇದ್ಯಾ? ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ? ನಿನ್ನ ಮಾತನ್ನ ನಾನು ನಂಬ್ತೀನಿ, ಅದ್ರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಆದರೆ ಆ ಮನುಷ್ಯನ ಬಗ್ಗೆ ಸಿಟ್ಟು ಕೋಪ ಇದೆಯಲ್ಲ, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಯಾವ ಮಾರ್ಗ ಇದೆ ಹೇಳು. ಬೈ ಚಾನ್ಸ್ ಯಾವ ಮಾರ್ಗನೂ ಇಲ್ಲ ಅಂದರೆ ಈಗಲೇ ಹೇಳಿಬಿಡು, ಅವನು ಕೋರ್ಟಿಗೆ ಬಂದಾಗ ನಾನೇ ಅವನನ್ನು ಶೂಟ್ ಮಾಡಿಬಿಡ್ತೀನಿ. ಹೌದು ಪದ್ಮಜ ಅವರೇ, ನಾನು ನಿಮ್ಮ ತಮ್ಮನ್ನ ಅರೆಸ್ಟ್ ಮಾಡಿದ್ದು ನಿಜ. ಅವತ್ತು ಅವ್ನು ಮಾಡಿದ ಕೆಲಸಗಳು ಹಾಗಿತ್ತು, ಅಕ್ಕನಿಗೆ ಹೀಗಾಯ್ತಲ್ಲ ಅಂತ ಅವನ ಕೋಪ ನೆತ್ತಿಗೇರಿತ್ತು, ಅದಕ್ಕೆ ಅವನ ಮೇಲೆ ಕೇಸು ಹಾಕಿದ್ದೆ. ಬಟ್ ಡೋಂಟ್ ವರಿ, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೂತ್ಕೊಳ್ಳಿ. ಏನ್ ಸರ್ ಹೀಗ್ ಹೇಳ್ತಿದ್ದೀರಾ? ಅರೆಸ್ಟ್ ಮಾಡಿದ್ದೆ ಏನ್ರಿ, ಕೇಸ್ ಆಗಿದೆ ಏನ್ರಿ, ಈಗ ನೋಡಿದ್ರೆ ಹೆದರೋ ಅಗತ್ಯ ಇಲ್ಲ ಅಂತೀರಾ? ಅವನಿಗೆ ಕೋರ್ಟ್ಗೆ ಅಲಿಬೇಕಾಗತ್ತಾ? ಇದಕ್ಕೆ ಪದ್ಮಜವರೇ ನಾನು ಹೇಳಿದ್ದು ಹೆದರೋ ಅವಶ್ಯಕತೆ ಇಲ್ಲ ಅಂತ. ಯಾಕೆಂದ್ರೆ ಅದ್ರಲ್ಲಿ ಸದ್ಯಕ್ಕೆ ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕೋದಿಲ್ಲ, ಇನ್ನು ಎನ್ಕ್ವೈರಿ ಕಂಪ್ಲೀಟ್ ಆಗದೆ ಇರೋದ್ರಿಂದ ಚಾರ್ಜ್ ಶೀಟ್ ಹಾಕೋಕೆ ಸ್ವಲ್ಪ ತಡ ಆಗ್ಬಹುದು. ನೀವು ಹೇಳೋದೇನೋ ಸರಿ ಸರ್, ಆದ್ರೆ ಇವತ್ತಿಲ್ಲ ನಾಳೆ ಚಾರ್ಜ್ ಶೀಟ್ ಹಾಕೆ ಆಗ್ತೀರಾ ತಾನೆ? ಆಗ ನನ್ನ ತಮ್ಮ ಕೇಸ್ ಮುಗಿಯೋವರೆಗೂ ಕೋರ್ಟ್ ಗಲಿಯೋದು ತಪ್ಪೋದಿಲ್ಲ ಅಲ್ವಾ? ಪದ್ಮಜ ಅವರೇ, ನೀವ್ ಹೀಗೆಲ್ಲ ಕೇಳಿದ್ರೆ ನಾನೇನ್ ಹೇಳಕ್ಕಾಗತ್ತೆ? ಅವತ್ತು ಅವ್ನು ಗಲಾಟೆ ಮಾಡಕ್ ಮುಂಚೆ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ವಾ? ನೋಡಿ, ನಾನು ಕಾನೂನು ಚೌಕಟ್ ಮೀರಿ ಯಾವ ಕೆಲಸನೂ ಮಾಡೋದಿಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಬಟ್ ನನ್ನ ಕೈಯಲ್ಲ ಸಹಾಯನ ನಾನು ಮಾಡಬಲ್ಲೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಈಗಲೇ ನಾವೆಲ್ಲ ನರಳ್ತಾ ಇದ್ದೀವಿ, ಇದು ಒಂದು ಗಂಟು ಬಿದ್ರೆ ನೆಮ್ಮದಿ ಹಾಳಾಗ್ಬಿಡತ್ತೆ. ನೋಡಿ, ಮೀಡಿಯಾದವ್ರ ಮುಂದೆ ಗಲಾಟೆ ಮಾಡಿದ್ದಕ್ಕೆ ನಾನು ಇಷ್ಟೆಲ್ಲ ಫೇಸ್ ಮಾಡಬೇಕಾಯ್ತು. ಯಾರು ಮೇನ್ ಕಂಪ್ಲೇಂಟ್ ಇಲ್ಲದೆ ಇರೋದ್ರಿಂದ ಅವನ ಮೇಲೆ ಬಿ ರಿಪೋರ್ಟ್ ಫೈಲ್ ಮಾಡಬಹುದಾ ಅಂತ ನೋಡ್ತೀನಿ. ಒಂದು ವೇಳೆ ನಿಮ್ಮ ತಮ್ಮ ಕೋರ್ಟ್ಗೆ ಹೋಗೋ ಸಂದರ್ಭ ಬಂದರೂ ಗಾಬರಿ ಆಗಬೇಡಿ, ಅವನು ಸುಲಭವಾಗಿ ಪಾರಾಗ್ತಾನೆ. ಥ್ಯಾಂಕ್ಸ್ ಸರ್, ಇದನ್ನ ಕೇಳೋಣ ಅಂತಾನೆ ನಾನು ಬಂದಿದ್ದು. ಸರ್, ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ತಮ್ಮಂಗೆ ಶಿಕ್ಷೆ ಆಗತ್ತಾ? ಇಲ್ಲ, ಅವನಿಗೇನು ಆಗಲ್ಲ. ಅವನು ಮೀಡಿಯಾದವ್ರ ಮುಂದೆ ಕೂಗಾಡದೇ ಇದ್ದಿದ್ರೆ ಒಂದು ಸಣ್ಣ ಕೇಸ್ ಹಾಕಿ ಕ್ಲೋಸ್ ಮಾಡ್ಬೋದಾಗಿತ್ತು. ಬಟ್ ಕ್ಯಾಮರಾದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿದೆ, ಕೇಸ್ ಹಾಕಲೇಬೇಕಾಗತ್ತೆ. ಹೌದು ಸರ್, ಅವನವತ್ತು ಏನೇನು ಮಾಡ್ದ ಅಂತ ಎಲ್ಲ ನಂಗೆ ಗೊತ್ತಾಯ್ತು. ಆದರೆ ಅವನ್ನ ಕಾಪಾಡೋದಕ್ಕೆ ನೀವೇ ಏನಾದರೂ ದಾರಿ ತೋರಿಸ್ಬೇಕು ಪ್ಲೀಸ್ ಸರ್. ಪದ್ಮಜ ಅವರೇ, ಅವತ್ತು ನೀವು ಆಸ್ಪತ್ರೆಯಲ್ಲಿ ಇದ್ರಲ್ಲ, ಅದು ನಿಮ್ಮ ತಮ್ಮಂಗೆ ಶ್ರೀರಕ್ಷೆ ಆಗತ್ತೆ. ನೀವು ಆಸ್ಪತ್ರೆಯಲ್ಲಿ ದಾಖಲೆಗಳನ್ನ ಕೋರ್ಟ್ ಕೊಡಬೇಕಾಗತ್ತೆ. ನೀವು ಆಸ್ಪತ್ರೆಯಲ್ಲಿ ಇದ್ದಿದ್ರಿಂದ ಅವನು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅನ್ನೋ ತರ ಏನಾದರೂ ಮಾಡೋಣ. ಅವನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಅಂತ ನೀವೊಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಡಿ.
ಕರೆಕ್ಟ್ ಆಗಿದೆ, ಇದು ಇನ್ನೊಂದ್ಸಲ ಬರ್ದ್ಬಿಡು. ಓಕೆ ಅಕ್ಕ. ಈ ಸಂಬಂಧಿಸಲಿ ನೋಡಿ ಅಕ್ಕ. ವೆರಿ ಗುಡ್, ಈ ಸಂಸು ಮಾಡಿಬಿಡು. ಓಕೆ ಅಕ್ಕ. ನಿಮ್ಮಿಬ್ರ ಮೇಲೆ ಒಂದ್ ದೊಡ್ಡ ಜವಾಬ್ದಾರಿ ಇದೆ. ಇಷ್ಟು ದಿನ ನಾವೇನ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಇನ್ ಮುಂದೆ ಏನ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ಆಶ್ರಮ ನಾನು ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಅಪ್ಪಾಜಿ, ನನ್ನ ಆಶ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ, ಆಶ್ರಮದಲ್ಲಿರೋ ಒಂದ್ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮನ್ನೇ ನಂಬಿರೋ ಒಂದು ಪುಟ್ಟ ಜೀವ ಈಗ ನಿಮ್ ಕೈಲಿದೆ. ನೀನ್ ಯಾರ ಬಗ್ಗೆ ಹೇಳ್ತಾ ಇದ್ದೀಯ ಅಂತ ನನಗೆ ಅರ್ಥ ಆಗ್ಲಿಲ್ಲಮ್ಮ. ಪ್ರಮತಾ, ಬಾಯಿಲಿ. ಏನಕ್ಕ? ಸಮ್ಸ್ ಕಂಪ್ಲೀಟ್ ಆಯ್ತಾ? ಅಕ್ಕ, ಮೂರಲ್ಲಿ ಒಂದ್ ಮಾಡಿದೀನಿ, ಇನ್ನೂ ಎರಡಿದೆ. ಗುಡ್, ಇದನ್ನ ಮುಗಿಸ್ಕೊಂಡ್ ಬಾ, ಬೇರೆ ಬರ್ಕೊಡ್ತೀನಿ. ಓಕೆ ಅಕ್ಕ. ನಾನ್ ಮಾತಾಡ್ತಾ ಇರೋದು ಈ ಪ್ರಮತ ಬಗ್ಗೆನೆ. ನಿಮ್ಮೆಲ್ರಿಗೂ ಗೊತ್ತು, ಕೆಲ ವರ್ಷಗಳಿಂದ ನೀರ್ನಳ್ಳಿ ಹಳೇಪಿಯ ಅಶೋಕ್ ಮಗಳು ಪ್ರಮತ ಇಲ್ಲೇ ಇದ್ದಾಳೆ. ಕೆಲ ವರ್ಷಗಳಿಂದ ಅಶೋಕ್ ಕುಡಿತ ಹೆಚ್ಚಾಗಿ ಅವ್ರ ಆರೋಗ್ಯ ಹದಗೆಟ್ಟಿದೆ. ಅದಕ್ಕೆ ಅಲ್ವೇನಮ್ಮ ಅವ್ರ ಅಜ್ಜಿ ಮನೆಯವ್ರು ಕರ್ಕೊಂಡ್ ಬಂದು ಇಲ್ಲಿಗೆ ಸೇರಿಸಿದ್ದು. ಅಶೋಕ್ ಅವರು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾರಂತ ಗೊತ್ತಾದ ತಕ್ಷಣನೇ ಅವ್ರ ಮೇಲೆ ಅಟ್ಯಾಕ್ ಕೂಡ ನಡೀತು. ಮೂರ್ತಿ ಅಂಕಲ್ ಮತ್ತೆ ಅರುಣ್ ಅಶೋಕ್ ಅವ್ರನ್ನ ಕಾಪಾಡಿದ್ರು, ಅವ್ರು ಕೋರ್ಟಿಗೆ ಬಂದು ಸಾಕ್ಷಿ ಕೂಡ ಹೇಳಿದ್ರು. ಜ್ಯೋತಿ, ಈಗ ನೀನು ಈ ವಿಷಯ ಎಲ್ಲ ಯಾಕೆ ಹೇಳ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅಶೋಕ್ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿದೆ, ಯಾವಾಗ ಏನಾಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಅಶೋಕ್ ಹೊರಗಡೆ ಎಲ್ಲೂ ಬಾಯಿ ಬಿಡದೆ ಇರಲಿ ಅಂತ ಅವ್ರ ಮಗಳು ಪ್ರಮತ ಮೇಲೆ ನೀರ್ನಳ್ಳಿ ಅಟ್ಯಾಕ್ ಮಾಡಿಸೋ ಸಾಧ್ಯತೆಗಳು ಹೆಚ್ಚಿದೆ. ಜೊತೆ ಏನ್ ಹೇಳ್ತಾ ಇದೀಯ ನೀನು? ಹೌದು ಪೂರ್ಣಿಮಾ, ಇದು ನಿಜ. ಪದ್ಮಜಾವ್ರೆ, ನೀವು ಮಾಡಿ ಸರಿನಾ? ಸಾರಿ ಸರ್, ಇದೊಂದು ವಿಷಯ ಹೇಳೋದ್ ನಾನು ಮರ್ತೋಗ್ಬಿಟ್ಟಿದ್ದೆ. ಇಂಥ ಇಂಪಾರ್ಟೆಂಟ್ ವಿಷಯ ಯಾಕೆ ಮರ್ತ್ರಿ? ಆ ನೀರಿನಲ್ಲಿ ವಿರುದ್ಧ ಇರೋ ಕೇಸ್ಗಳಲ್ಲಿ ಯಾವುದಾದ್ರೂ ಒಂದು ಕೇಸಲ್ಲಿ ಇದನ್ನು ಹಾಕ್ಬೋದಾಗಿತ್ತೋ ಏನು? ಇದನ್ನ ಈಗಿರೋ ಕೇಸಲ್ಲಿ ಸೇರಿಸೋದಕ್ಕೆ ಸಾಧ್ಯನಾ? ಹಾಗೆ ಮಾಡಿದ್ರೆ ಅವನಿಗೆ ಇದರಲ್ಲೂ ಶಿಕ್ಷೆ ಆಗ್ಬೋದಲ್ವಾ? ಅವನೇ ಹೇಳಿದ ಪ್ರಕಾರ ಆ ಹೆಂಗಸನ್ನ ಅವನೇ ಸಾಯಿಸಿದಾನೆ. ಸೊ ಅವನಿಗೆ ಶಿಕ್ಷೆ ಕೂಡ ದೊಡ್ಡ ಪ್ರಮಾಣದಲ್ಲೇ ಆಗ್ಬೋದಲ್ವಾ? ಇದೆಲ್ಲ ನಾವು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಪದ್ಮಜ ಅವರೇ. ನಾನ್ ಹೇಳಿದ್ದು ಇದನ್ನ ಯಾವ್ದಾದ್ರು ಒಂದು ಕೇಸಲ್ಲಿ ಸೇರಿಸೋ ಪ್ರಯತ್ನ ಮಾಡಬಹುದಾಗಿತ್ತು ಅಂತ. ಹಾಗೆ ಮಾಡಬೇಕು ಅಂದ್ರೆ ಮೊದಲು ಜ್ಯೋತಿ ಹತ್ರ ಡಿಸ್ಕಸ್ ಮಾಡಬೇಕು, ಆಮೇಲೆ ಅವಳು ಏನ್ ಮಾಡಬೇಕು ಅಂತ ಹೇಳ್ತಾಳೆ. ಹಾಗಾದ್ರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಯಾಕೆ ಅಂದ್ರೆ ಆ ಹೆಂಗಸನ್ನ ನಾನೇ ಕೊಂದಿದ್ದು ಅಂತ ನೀರ್ನಳ್ಳಿ ನಿಮ್ ಮುಂದೆ ಹೇಳಿದಾನೆ. ಆದ್ರೆ ಅವನೇ ಕೊಂದ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಬಲವ ಸಾಕ್ಷಿಗಳು ಇಲ್ಲ. ನೀವು ಬೇರೆ ಇದನ್ನ ನನಗೆ ಇಷ್ಟು ದಿನಗಳು ಆದ್ಮೇಲೆ ಹೇಳ್ತಾ ಇದೀರ. ಹೌದು, ಅವನ್ ನಿಮ್ಗೆ ಈ ವಿಷಯನ ಕರೆಕ್ಟ್ ಆಗಿ ಯಾವಾಗ ಹೇಳ್ದ ಅಂತ ನೆನಪಿದ್ಯಾ? ಹಾ, ಅವನು ಜೋಗಿ ವೇಷದಲ್ಲಿ ನಮ್ಮ ಮನೆಗೆ ಬಂದು ಹೋಗ್ತಿದ್ನಲ್ಲ, ಆಗ ಹೇಳಿದ್ದು ಅಂತ ಅನ್ನಿಸ್ತಾ ಇದೆ. ನಂಗಿರೋ ಬೇರೆ ಒತ್ತಡಗಳಲ್ಲಿ ಇದ್ ಮರ್ತೆ ಹೋಗಿತ್ತು ಸರ್, ಈಗ ನೆನಪಾಯ್ತು, ಅದಕ್ಕೆ ಹೇಳ್ದೆ. ಆದ್ರೆ ನಂಗೆ ಯಾಕೋ ಅವನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವೊಂದ್ಸಲ ಇದ್ರ ಬಗ್ಗೆ ತನಿಖೆ ಮಾಡಿ ಸರ್, ಪ್ಲೀಸ್.
ಹೆಂಗ್ಸೇನಾದ್ರೂ ಬದುಕಿದ್ದು ಇವನ್ ನಮ್ಗೆ ದಾರಿ ತಪ್ಪಿಸೋದಕ್ಕೆ ಹೀಗೆಲ್ಲ ಹೇಳ್ತಿರ್ಬೋದಲ್ವಾ? ಯಾವುದಕ್ಕೂ ಒಂದ್ಸಲ ಟ್ರೈ ಮಾಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ನೋಡೋಣ, ನೀವು ಹೇಳೋ ಈ ವಿಷಯ ನಿಜಾನೂ ಆಗಿರ್ಬೋದು. ನಿಮಗೆ ಗೊತ್ತಿರೋ ಎಲ್ಲ ಮಾಹಿತಿನೂ ನನಗೆ ಕೊಡಿ, ಆ ಹೆಂಗ್ಸನ್ನ ಪತ್ತೆ ಹಚ್ಚೋಕೆ ಟ್ರೈ ಮಾಡ್ತೀನಿ. ಆದ್ರೆ ಆ ಹೆಂಗ್ಸು ನಿಜವಾಗ್ಲೂ ಸತ್ತು ಹೋಗಿದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ನಮ್ ಪ್ರಯತ್ನ ನಾವು ಮಾಡೋಣ ಸರ್. ಆ ಹೆಂಗ್ಸನ್ನ ನೀರ್ನಳ್ಳಿನೇ ಕೊಲೆ ಮಾಡಿಸಿದ್ರೆ ಒಂದಲ್ಲ ಒಂದ್ ದಾರಿನಲ್ಲಿ ಅವನ್ ಸಿಕ್ಕಾಕೊಳ್ತಾನೆ. ಈ ಮೂರ್ ಸಮ್ ಮಾಡು, ಕ್ವಶ್ಚನ್ ಎರಡ್ ಸಲ ಓದು, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಅಕ್ಕ. ಅಂದ್ರೆ ಪ್ರಮಾದಾಗೆ ತೊಂದ್ರೆ ಆಗುತ್ತೆ ಅನ್ನೋದು ನಿನ್ನ ಅಭಿಪ್ರಾಯನಾ? ಸದ್ಯದ ಪರಿಸ್ಥಿತಿ ನೋಡ್ತಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಈಗ ಇದು ಚಿಕ್ಕ ವಿಷಯವಾಗಿ ಉಳಿದಿಲ್ಲ, ಯಾಕೆಂದ್ರೆ ಆ ನೀರ್ನಳ್ಳಿ ಕಣ್ಣು ಈ ಪ್ರಮಾದ ಮೇಲೆ ಬಿದ್ದಿದೆ. ಆ ಮಗುಗೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಆ ನೀರ್ನಳ್ಳಿಗೆ ಇವಳು ಇದೇ ಆಶ್ರಮದಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಅವನಿಗಷ್ಟೇ ಅಲ್ಲ ಜ್ಯೋತಿ, ಇಡೀ ಊರಿಗೆ ಗೊತ್ತಾಗಿದೆ. ಜ್ಯೋತಿ, ಈ ವಿಷಯನ ಮುಚ್ಚಿಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನೀನ್ ಹೇಳದ್ ಕರೆಕ್ಟ್ ಪೂರ್ಣಿಮಾ, ಆದ್ರೆ ಆಶ್ರಮದಲ್ಲಿ ಅವಳ ವಯಸ್ಸಿನ ಮಕ್ಕಳು ತುಂಬಾ ಜನ ಇದ್ದಾರೆ. ನಾವೆಲ್ಲ ಮಕ್ಕಳು ಐಡೆಂಟಿಟಿ ಮುಚ್ಚಿಡಬೇಕು. ಹಾಗೆ ಮಾಡೋದ್ರಿಂದ ಏನ್ ಪ್ರಯೋಜನ ಜ್ಯೋತಿ? ಅವಳ ವಯಸ್ಸಿನ ಹೆಣ್ಮಕ್ಳು ಆಶ್ರಮದಲ್ಲಿ ಏಳೆಂಟು ಜನ ಇದಾರಲ್ವಾ? ಹಾ ಇದಾರೆ. ಅಶೋಕ್ ಮಗಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹ್ಮ್. ಹಾಗಾದ್ರೆ ಪ್ರಮಾತನ ಹುಡುಕೋದು ಅಷ್ಟು ಸುಲಭ ಅಲ್ಲ. ಅವಳ ಡೀಟೇಲ್ಸ್ ಜೊತೆಗೆ ಬೇರೆ ಮಕ್ಕಳು ಡೀಟೇಲ್ಸ್ನು ಮುಚ್ಚಿಟ್ರೆ ಪ್ರಮಾತನ ಹುಡುಕೋದಿಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹೇಳೋದು ಸರಿನಮ್ಮ. ಆ ಮಗು ಬಗ್ಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಮ್ಮ. ನಾನು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದೀನಿ ಅಂದೆ. ಏನ್ ವಿಷಯ ಹೇಳು. ಏನಿಲ್ಲ ಅಕ್ಕ, ನೀನು ಮೂರ್ತಿ ಸರ್ನ ನೋಡಕ್ ಹೋಗಿದ್ಯಲ್ಲ, ಹೋಗಿದ ವಿಷಯ ಏನಾಯ್ತು ಅಂತ. ಈಗ ಅದನ್ ತಿಳ್ಕೊಂಡು ಏನ್ ಮಾಡೋದಿದೆ? ಆ ವಿಷಯ ಬಿಟ್ಟು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡು. ಸಾಧ್ಯನೇ ಇಲ್ಲ ಅಕ್ಕ. ಕೇಸ್ ಏನಾಗತ್ತೆ ಅಂತ ಕರೆಕ್ಟ್ ಆಗಿ ಗೊತ್ತಾಗೋವರೆಗೂ ನಾನು ಹೇಗಕ್ಕ ಕಾನ್ಸಂಟ್ರೇಟ್ ಮಾಡ್ಲಿ? ಅದನ್ನೆಲ್ಲ ಮರೆತು ನಾನು ಹೇಗೋ ಇದ್ದೆ. ನೀನೆ ಆ ಕೇಸಿನ ಬಗ್ಗೆ ನನ್ಗೆ ನೆನಪು ಮಾಡಿದ್ದು. ಸರಿ, ಮೂರ್ತಿಯವರು ಏನ್ ಹೇಳಿದ್ರು ಅಂತ ಹೇಳ್ತೀನಿ. ನೀನ್ ಆ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡೋ ನಾನೆ. ನಿಂಗೆ ಒಂದ್ ಗುಡ್ ನ್ಯೂಸ್ ಇದೆ. ಅದೇನು ಅಂದ್ರೆ, ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ಹಾಕಲ್ವಂತೆ. ಅವ್ರ ಇನ್ವೆಸ್ಟಿಗೇಷನ್ ಇನ್ನೂ ಮುಗ್ದಿಲ್ವಂತೆ, ಅದಕ್ಕಿನ್ನೂ ಟೈಮ್ ಹಿಡಿಯತ್ತಂತೆ. ಅಲ್ಲಕ್ಕ, ಆ ಕೇಸ್ ನ ಡ್ರಾಪ್ ಮಾಡಕ್ ಆಗತ್ತಾ ಅಂತ ಕೇಳ್ತೀನಿ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಏನ್ ಹೇಳಿದ್ರು ಮೂರ್ತಿ ಸರ್? ಅದನ್ ಡ್ರಾಪ್ ಮಾಡಕ್ ಆಗಲ್ವಂತೆ ನಾಣಿ. ಆದ್ರೆ ಬೇರೆ ಒಂದ್ ಮಾರ್ಗ ಇದೆಯಂತೆ. ಬೇರೆ ಮಾರ್ಗನ ಅಕ್ಕ? ನನಗೆ ಅರ್ಥ ಆಗ್ಲಿಲ್ಲ. ಅವರು ಬಿ ರಿಪೋರ್ಟ್ ಹಾಕಿದ್ರೆ ನೀನ್ ಈ ಕೇಸಿಂದ ಹೊರಗಡೆ ಬಂದಾಗೆ ಅಂತೆ. ಆ ರೀತಿ ರಿಪೋರ್ಟ್ ಹಾಕ್ಬೇಕು ಅಂದ್ರೆ ನೀನ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ ಅಂತ ನಾವು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ಬೇಕಂತ.